15 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶಕ್ಕೆ ಮುನ್ನ ಮಾಜಿ ಸಚಿವ ರಾಜ್ಯ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಶುಭ ಹಾರೈಸಿದ್ದಾರೆ. ಸರ್ಕಾರದ ಅಳಿವು ಉಳಿವು ಪ್ರಶ್ನೆಯಾಗಿರುವಂಥ ಉಪಚುನಾವಣೆಯ ಫಲಿತಾಂಶ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹಿರಂಗವಾಗಲಿದೆ. ಅರ್ಹರೋ ಅನರ್ಹರೋ ಅನ್ನೋದು ನಿರ್ಧಾರವಾಗಲಿದೆ. ಗುಪ್ತಚರ ಇಲಾಖೆಯ ವರದಿಯನ್ನು ಆಧರಿಸಿ ಸಿಎಂ ಯಡಿಯೂರಪ್ಪ 13 ಸೀಟು ಗೆಲ್ಲೋದಾಗಿ ವಿಶ್ವಾಸದ ಮಾತನಾಡಿದ್ದಾರೆ. ಫಲಿತಾಂಶದ ಮುನ್ನಾ ದಿನ ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದವನ್ನು ಬಿಎಸ್ವೈ ಪಡೆದಿದ್ದಾರೆ. ಈ ನಡುವೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದ್ದಾರೆ. ರಾಮನಗರವನ್ನು ಕ್ಲೀನ್ ಸ್ವೀಪ್ ಮಾಡುತ್ತೇನೆ ಅನ್ನುವ ಹೇಳಿಕೆಯನ್ನು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಒಂದು ದಿನದ ಹಿಂದೆ ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದಂಥ ಡಿಕೆಶಿ, ಡಿಸಿಎಂ ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ, ನಮ್ಗೆ ಯಾರಿಗೂ ಆಗದೇ ಇರೋದನ್ನು ಅವರು ಮಾಡೋ ಹಂಗಿದ್ರೆ ಮಾಡಲಿ ಅಂತ ಹೇಳಿದ್ದಾರೆ. ರಾಮನಗರದಿಂದ ದೇವೇಗೌಡರು ಗೆದ್ದು ಬಂದಿದ್ದಾರೆ. ಹಿರಿಯ ಮುಖಂಡ ಪಿಜಿಆರ್ ಸಿಂಧ್ಯಾ ರಾಮನಗರವನ್ನು ಪ್ರತಿನಿಧಿಸಿದ್ರು. ಕುಮಾರಸ್ವಾಮಿಯವರು ಅದೇ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರೋದು. ನಮಗೆ ಆಗದಿದ್ದದನ್ನು ಅವರು ಅಂದರೆ ಅಶ್ವಥ್ ನಾರಾಯಣ್ ಅವರು ಮಾಡಿದ್ರೆ ಅದನ್ನು ಸ್ವಾಗತಿಸಬೇಕು ತಾನೆ, ಅವರಿಗೆ ಒಳ್ಳೆಯದಾಗಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 13 ಕ್ಷೇತ್ರದಲ್ಲಿ ಗೆಲ್ಲುತ್ತೇವೆ ಅಂತ ಯಡಿಯೂರಪ್ಪನವರು ಹೇಳ್ತಿದ್ದಾರೆ. ಕಾದು ನೋಡ್ತೇವೆ, ಅವರಿಗೆ ಒಳ್ಳೆಯದಾಗಲಿ, ಬಿಜೆಪಿ ಎಲ್ಲ ಕ್ಷೇತ್ರವನ್ನು ಗೆಲ್ಲಲಿ ಅಂತ ಡಿಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಬಿಎಸ್ವೈಗೆ ಶುಭ ಹಾರೈಸಿದ್ದಾರೆ.